ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಪರ್ಧಾದೀಪ ಯೂಟ್ಯೂಬ್ ಚಾನಲ್. ಆತ್ಮೀಯ ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿರುತ್ತೆ. ಸೊ ಆ ಒಂದು ಅಧಿಸೂಚನೆಯ ಸಂಪೂರ್ಣ ವಿವರಣೆಯನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದರಲ್ಲಿ ಡಾಟಾ ಆಪರೇಟರ್ಸ್ ಇರಬಹುದು ಮತ್ತು ಮುಂತಾದ ಹುದ್ದೆಗಳಾಗಿರತಕ್ಕಂತಹ ಹಲವಾರು ವಿಭಾಗಗಳಲ್ಲಿ ನೇಮಕಾತಿಯನ್ನ ಮಾಡಿಕೊಳ್ಳುವುದಕ್ಕೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಸೊ ಅದರ ವಿವರವನ್ನ ಪಡೆಯೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಾನು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಸ್ನೇಹಿತರೆ, ಇದು ಕರ್ನಾಟಕ ಸರ್ಕಾರದ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಬರತಕ್ಕಂತಹ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿರುತ್ತೆ. ಸ್ನೇಹಿತರೆ, ಈ ನೋಟಿಫಿಕೇಶನ್ ಅನ್ನ ಹೊರಡಿಸಿರತಕ್ಕಂಥದ್ದು ದಿನಾಂಕ 4/10/2019. ಇದು ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿರುವಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಡಿಯಲ್ಲಿ ಗ್ರಾಮೀಣ ಜನವಸತಿ ಪ್ರದೇಶಗಳ ಜಲಮೂಲ ಗುಣಮಟ್ಟವನ್ನು ಪರೀಕ್ಷಿಸುವ ಸಲುವಾಗಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದ್ದು, ಈ ಪ್ರಯೋಗಾಲಯಗಳಲ್ಲಿ ಕಾರ್ಯನಿರ್ವಹಿಸಲು ಮಾನವ ಸಂಪನ್ಮೂಲ ಏಜೆನ್ಸಿಗಳ ಮೂಲಕ ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆಯನ್ನು ಪಡೆಯುವ ಸಲುವಾಗಿ ಕೆಳಕಂಡ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ. ಇದರಲ್ಲಿ ಹೇಳಿರುವಂತೆ ಸಂಪೂರ್ಣವಾಗಿ ಇದು ಹೊರಗುತ್ತಿಗೆ ಆಧಾರದ ಮೇಲಿರತಕ್ಕಂತಹ ನೇಮಕಾತಿ ಆಗಿರುತ್ತೆ. ಪ್ರಮುಖ ಹುದ್ದೆಗಳ ವಿವರವನ್ನ ನೋಡೋದಾದ್ರೆ, ಮೊದಲನೇದಾಗಿ ಲ್ಯಾಬೊರೇಟರಿ ಅಟೆಂಡರ್ ಕಮ್ ಸ್ಯಾಂಪಲ್ ಕಲೆಕ್ಟರ್ ಅಂತಕ್ಕಂಥ, ಕನ್ನಡದಲ್ಲಿ ಜಿಲ್ಲಾ ಪ್ರಯೋಗಾಲಯ ಪರಿಚಾರಕರು ಮತ್ತು ನೀರಿನ ಮಾದರಿ ಸಂಗ್ರಹಗಾರರ ಹುದ್ದೆಗಳು ಇರತಕ್ಕಂತಹ ಒಟ್ಟು ಹುದ್ದೆಗಳ ಸಂಖ್ಯೆಯನ್ನು ನಾವು ನೋಡೋದಾದ್ರೆ ಒಟ್ಟು 651 ಹುದ್ದೆಗಳು ಇದೆ. ಸೊ ಈ 51 ಹುದ್ದೆಗಳಲ್ಲಿ ವಿವಿಧ ಕೆಟಗರಿಗಳಿಗೂ ಕೂಡ ಅದನ್ನು ಹಂಚಿರಬಹುದಾಗಿದೆ. ಸೊ ಇದಕ್ಕೆ ಇರತಕ್ಕಂತಹ ಮಿನಿಮಮ್ ಕ್ವಾಲಿಫಿಕೇಶನ್, ಡಿಸ್ಟಿಕ್ ಲ್ಯಾಬೊರೇಟರಿಗೆ PUC 60 ಅಂಕಗಳೊಂದಿಗೆ ಸೈನ್ಸ್ ಅನ್ನ ಸ್ಟಡಿ ಮಾಡಿರಬೇಕು. ತಾಲೂಕು ಲ್ಯಾಬೊರೇಟರಿಗೆ ಸೈನ್ಸ್ ಅಲ್ಲಿ PUC 50 ಅಂಕಗಳೊಂದಿಗೆ ಉತ್ತೀರ್ಣ ಹೊಂದಿರಬೇಕು. ಜೊತೆಗೆ 1-2 ವರ್ಷಗಳವರೆಗೆ ಲ್ಯಾಬ್ ಅಟೆಂಡರ್ ಆಗಿ ಅಥವಾ ಲ್ಯಾಬ್ ಅಸಿಸ್ಟೆಂಟ್ ಆಗಿ ನೀವು ಕಾರ್ಯವನ್ನು ನಿರ್ವಹಿಸುವಂತಹ ಅನುಭವ ಇರಬೇಕು. ಇದಕ್ಕೆ ಕೊಡುವಂತಹ ಒಂದು ವೇತನ 13,000 ಪ್ಲಸ್ 2,000 ರೂಪಾಯಿ ವೇತನವನ್ನ ಕೊಡಲಾಗುತ್ತೆ. ಮುಂದಿನ ಹುದ್ದೆಯ ವಿವರ, ಜಿಲ್ಲಾ ಪ್ರಯೋಗಾಲಯ ಸಹಾಯಕರು ಹಾಗೂ ಡಾಟಾ ಎಂಟ್ರಿ ಆಪರೇಟರ್ 10 ಹುದ್ದೆಗಳಿದೆ. ಸೊ ಇದಕ್ಕೆ BSc ಇನ್ ಕೆಮಿಸ್ಟ್ರಿ ಮಾಡಿರಬೇಕು ಅಥವಾ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ಆಗಿರಬೇಕು. 60 ಅಂಕಗಳೊಂದಿಗೆ ಉತ್ತೀರ್ಣ, 1-2 ವರ್ಷಗಳವರೆಗೆ ನಿಮಗೆ ಅನುಭವ ಇರಬೇಕು. 15,000 ರೂಪಾಯಿ ಇದಕ್ಕೆ ವೇತನವನ್ನು ಕೊಡಲಾಗುತ್ತೆ. ಇನ್ನು ಮುಂದಿನ ಒಂದು ಹುದ್ದೆಯ ಹೆಸರು, ರಾಸಾಯನಿಕ ತಜ್ಞರು ತಾಲೂಕು ಪ್ರಯೋಗಾಲಯಗಳಲ್ಲಿ ಇರತಕ್ಕಂತಹ ಒಟ್ಟು ಹುದ್ದೆಗಳ ಸಂಖ್ಯೆ 20, ಕೆಮಿಸ್ಟ್ರಿ ಹೊಂದಿರುವ BSc ಮುಗಿಸಿರಬೇಕು ಅಥವಾ MSc ಇನ್ ಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ, ಎನ್ವೈರನ್ಮೆಂಟಲ್ ಸೈನ್ಸ್, ಬಯೋಟೆಕ್ನಾಲಜಿ ಆಗಿರಬೇಕು. 60 ಅಂಕಗಳೊಂದಿಗೆ ಉತ್ತೀರ್ಣ ಆಗಿರಬೇಕು. ಸೊ 25,000 ಇದಕ್ಕೆ ವೇತನವನ್ನ ಕೊಡಲಾಗುತ್ತೆ. ರಾಸಾಯನಿಕ ತಜ್ಞರು ಜಿಲ್ಲಾ ಪ್ರಯೋಗಾಲಯಗಳಲ್ಲಿ ಒಟ್ಟು 7 ಹುದ್ದೆಗಳಿದೆ. ಸೊ ಇದಕ್ಕೂ ಕೂಡ BSc ಇನ್ ಕೆಮಿಸ್ಟ್ರಿ ಆಗಿರಬೇಕು ಅಥವಾ MSc ಇನ್ ಕೆಮಿಸ್ಟ್ರಿ, ಇದಕ್ಕೆ ಕೊಡುವಂತಹ ವೇತನ 30,000 ರೂಪಾಯಿ. ಸ್ನೇಹಿತರೆ, ಅರ್ಜಿಯನ್ನ ಸಲ್ಲಿಸತಕ್ಕಂಥವರು 45 ವರ್ಷ ಮೀರಿರಬಾರದು ಅಂತ ಇದೆ. ಒಂದ್ ವೇಳೆ ನೀವು ಜಿಲ್ಲಾ ಪ್ರಯೋಗಾಲಯ ಪರಿಚಾರಕರ ಹುದ್ದೆಗೆ ಅರ್ಜಿಯನ್ನು ಹಾಕ್ತಿರಂದ್ರೆ 35 ವರ್ಷಗಳನ್ನ ಮೀರಿರಬಾರದು ಅಂತ ಇದೆ. ಅರ್ಜಿಯನ್ನು ಆಫ್ಲೈನ್ ಮುಖಾಂತರ ಸಲ್ಲಿಸಬೇಕು. ಆ ಆಫ್ಲೈನ್ ಅರ್ಜಿಯನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಅದು ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಅಥವಾ ಕೊರಿಯರ್ ಮುಖಾಂತರ ಆಯುಕ್ತರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ 2nd ಮಹಡಿ ಇ ಬ್ಲಾಕ್ KHB ಕಾಂಪ್ಲೆಕ್ಸ್ ಕಾವೇರಿ ಭವನ ಬೆಂಗಳೂರು 5600009 ಇವರಿಗೆ ದಿನಾಂಕ 16/10/2019 ಒಳಗೆ ತಲುಪುವಂತೆ ಕಳಿಸಿಕೊಡಬೇಕಾಗುತ್ತೆ. ಇನ್ನು ಅದರ ಒಂದು ಸಂದರ್ಶನ ದಿನಾಂಕವನ್ನ ನಿಮಗೆ ಇಮೇಲ್ ಅಥವಾ ದೂರವಾಣಿ ಮುಖಾಂತರ ತಿಳಿಸಿಕೊಡಲಾಗುತ್ತೆ. ಇನ್ನು ಇಲ್ಲೊಂದು ಇಮೇಲ್ ಐಡಿ ಕೊಟ್ಟಿದ್ದಾರೆ, rdwsd.wqmsp@gmail.com ಯಾವುದೇ ಸ್ಪಷ್ಟೀಕರಣ ಅಥವಾ ವಿವರಗಳಿಗೋಸ್ಕರ ನೀವು ಅವರಲ್ಲಿ ಮನವಿಯನ್ನ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಇದರಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಹುದ್ದೆಗಳು ಇದೆ. ಸೊ ಅದರಲ್ಲಿ ನಿಮಗೆ ಬೇಕಾಗಿರತಕ್ಕಂತ ಒಂದು ಡಿಸ್ಟಿಕ್ ನೇಮ್ ಲ್ಯಾಬೊರೇಟರಿ ಫಾರ್ ಕೆಮಿಸ್ಟ್ಗೆ ಬೀದರ್, ಚಿಕ್ಕಮಗಳೂರು, ಬೆಳ್ಳಾರಿ, ಗದಗ, ಕೊಡಗು, ಕೋಲಾರ, ಯಾದಗಿರಿಗೆ ಒಂದೊಂದು ಪೋಸ್ಟ್ ಇದೆ. ಇನ್ನು ಸಬ್ ಡಿವಿಜನಲ್ ಅಥವಾ ತಾಲೂಕು ಲ್ಯಾಬೊರೇಟರಿಗೆ ನಿಮಗೆ ಎಲ್ಲಾ ಜಿಲ್ಲೆಯ ಒಂದು ವಿಭಾಗಗಳಲ್ಲೂ ಕೂಡ ಇದೆ. ಸೊ ಸುಮಾರು 20 ಜಿಲ್ಲೆಗಳಲ್ಲಿ ಈ ಒಂದು ಹುದ್ದೆಗಳ ವರ್ಗೀಕರಣ ಇರತಕ್ಕಂಥದ್ದು, ವಿವಿಧ ಹುದ್ದೆಗಳಲ್ಲಿ ವಿವಿಧ ಒಂದು ಪೋಸ್ಟ್ಗಳು ಇರತಕ್ಕಂಥದ್ದನ್ನ ನೀವು ಇಲ್ಲಿ ನೋಡಬಹುದು. ಸಾಮಾನ್ಯವಾಗಿ ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅರ್ಜಿಯನ್ನ ಸಲ್ಲಿಸತಕ್ಕಂತಹ ವಿಧಾನ, ಸೊ ಇದು ಅರ್ಜಿಯ ಫಾರ್ಮೆಟ್ ಆಗಿದೆ. ಈ ಫಾರ್ಮೆಟ್ ಅನ್ನ ಒಂದು ಫೋಟೋವನ್ನ ಇಲ್ಲಿ ಪೇಸ್ಟ್ ಮಾಡಬೇಕು. ನಿಮ್ಮ ಹೆಸರು, ಜನ್ಮ ದಿನಾಂಕ, ಪರ್ಮನೆಂಟ್ ಅಡ್ರೆಸ್, ಆಮೇಲೆ ನಿಮ್ಮ ಎಲ್ಲ ಕ್ವಾಲಿಫಿಕೇಶನ್ ವಿವರ ಮತ್ತು ಅನುಭವದ ವಿವರ, ಇನ್ನು ಏನಾದರೂ ಹೆಚ್ಚು ಇದ್ರೆ ಮತ್ತು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ರೆಫರೆನ್ಸ್ ಅಡ್ರೆಸ್ ಅನ್ನ ಇಲ್ಲಿ ಕೊಡಬೇಕಾಗುತ್ತೆ. ಅರ್ಜಿಯೊಂದಿಗೆ ನೀವು ಈ ಡೀಟೇಲ್ಡ್ ರೆಸ್ಯೂಮ್, ಎಜುಕೇಶನಲ್ ಕ್ವಾಲಿಫಿಕೇಶನ್ ಮತ್ತು ಸರ್ಟಿಫಿಕೇಟ್, ಅದರ ಒಂದು ಜೆರಾಕ್ಸ್ ಪ್ರತಿಗಳನ್ನ ಹಂಚಬೇಕು, ಅದರಲ್ಲಿ ಪೇಸ್ಟ್ ಮಾಡಬೇಕು.
ಅನುಭವ ಸರ್ಟಿಫಿಕೇಟ್ ಇದ್ರೆ ಅದು, ಆನಂತರ ಕಂಪ್ಯೂಟರ್ ಕೋರ್ಸ್ ಸರ್ಟಿಫಿಕೇಟ್ ಇದ್ರೆ, ಪ್ರೂಫ್ ಆಫ್ ಐಡೆಂಟಿಟಿ, ಆನಂತರ ಯಾವುದೇ ಅಡಿಷನಲ್ ಡಾಕ್ಯುಮೆಂಟ್ಸ್ ಇದ್ರೆ ಅವೆಲ್ಲದನ್ನು ಕೂಡ ಪೇಸ್ಟ್ ಮಾಡಿ ಅಂದ್ರೆ ಅಟ್ಯಾಚ್ ಮಾಡಿ ನೀವು ಆ ದಿನ ಆ ಒಂದು ದಿನಾಂಕದ ಒಳಗೆ ಹಿಟ್ ಮೇಲೆ ಹೇಳಿದಂತಹ ಅಡ್ರೆಸ್ ಕಳಿಸಬೇಕು. ಇದು ಸಿಗ್ನೇಚರ್ ಆಫ್ ದಿ ಕ್ಯಾಂಡಿಡೇಟ್ ಇದೆ, ಅದನ್ನ ಕಂಪಲ್ಸರಿಯಾಗಿ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇದು ಈ ವಿಡಿಯೋದ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಹೊಸ ಹೊಸ ಹುದ್ದೆಗಳ ನೋಟಿಫಿಕೇಶನ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಸೊ ಆ ವಿಡಿಯೋಗಳು ಸಿಗಬೇಕು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.